Hello students, this is the continuation part of chapter number 5, that is problem solving methodology. In the last video I already explained about two basic programming constructs. Those are sequential programming construct and selection programming construct. Today I am going to explain in detail the third programming construct, that is iteration constructs or looping constructs. Okay, then let me know what is the meaning of iterative constructs. In some problem we need to execute a set of statements until some condition is satisfied. For this purpose we are going to use iterative constructs. Iterative constructs are also called as looping. These statements are used to repeatedly execute a sequence of statements until some condition is satisfied. This process is called as iteration or repetition or loop. These three words are of same meaning. Okay, iteration is also called as repetition, repetition is also called as loop. The process of repeated execution of a sequence of statements until some condition is satisfied is called as iteration. Okay, I already told that why we are using iterative constructs. Iterative constructs are used for execution the set of statements repeatedly until and unless the condition is satisfied. Illodi, now iterative constructs or looping anna yake use martivi antandaga, ನನಗೆ ಯಾವುದಾದ್ರೂ ಸೆಟ್ ಆಫ್ ಸ್ಟೇಟ್ಮೆಂಟ್ಸನ್ನು ಒಂದೇ ಸತಿ ಅಲ್ಲ ರಿಪೀಟೆಡಾಗಿ ಎಕ್ಸಿಕ್ಯೂಷನ್ ಮಾಡಬೇಕಾಗಿತ್ತು. ಅಂದರೆ ರಿಪೀಟೆಡ್ಲಿ ಎಕ್ಸಿಕ್ಯೂಷನ್ ಮಾಡಿದಾಗ ಮಾತ್ರ ನನಗೆ ಆ ಪ್ರಾಬ್ಲಮಿಗೆ ಆನ್ಸರ್ ಸಿಗ್ತಿತ್ತು ಅಂಥ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ, ಇಟ್ರೇಟಿವ್ ಕನ್ಸ್ಟ್ರಕ್ಟ್ಸನ್ನು ಯೂಸ್ ಮಾಡ್ತೀವಿ. ಇಟ್ರೇಟಿವ್ ಕನ್ಸ್ಟ್ರಕ್ಟ್ಸ್ ಅಂದ್ರೂ ಒಂದೇ, ಲೂಪಿಂಗ್ ಅಂದ್ರೂ ಒಂದೇ, ಇಟ್ರೇಷನ್ ಅಂದ್ರೂ ಒಂದೇ, ರಿಪೀಟೇಷನ್ ಅಂದ್ರೂ ಒಂದೇ. ಹೌದಾ? ದೇರ್ ಆರ್ ಟೂ ಇಟ್ರೇಟಿವ್ ಕನ್ಸ್ಟ್ರಕ್ಟ್ಸ್, ದೇ ಆರ್ ಕಂಡೀಷನಲ್ ಲೂಪಿಂಗ್ ಆ್ಯಂಡ್ ಅನ್ಕಂಡೀಷನಲ್ ಲೂಪಿಂಗ್. ಇಟ್ರೇಟಿವ್ ಕನ್ಸ್ಟ್ರಕ್ಟ್ನಲ್ಲಿ ಟೂ ಟೈಪ್ಸನ್ನು ಕಲಿತೀರಿ, ಒಂದು ಕಂಡೀಷನಲ್ ಲೂಪಿಂಗ್ ಕಲಿತೀರಿ, ಒಂದು ಅನ್ಕಂಡೀಷನಲ್ ಲೂಪಿಂಗನ್ನು ಕಲಿತೀರಿ. ಹೌದಾ? ದೆನ್ ಲೆಟ್ ಮೀ ನೋ ವಾಟ್ ಈಸ್ ದ ಮೀನಿಂಗ್ ಆಫ್ ಕಂಡೀಷನಲ್ ಲೂಪಿಂಗ್. ಕಂಡೀಷನಲ್ ಲೂಪಿಂಗ್, ದಿಸ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ಸ್ ಎ ಗ್ರೂಪ್ ಆಫ್ ಇನ್ಸ್ಟ್ರಕ್ಷನ್ಸ್ ರಿಪೀಟೆಡ್ಲಿ ಅಂಟಿಲ್ ಸಮ್ ಕಂಡೀಷನ್ ಈಸ್ ಸ್ಯಾಟಿಸ್ಫೈಡ್. The number of repetitions will not known in the advance. ಇಲ್ಲಿ ನೋಡಿ, ಕಂಡೀಷ್ನಲ್ ಲೂಪಿಂಗ್ನಲ್ಲಿ ನನಗೆ ಎಷ್ಟು ಸತಿ ಆ ಸೆಟ್ ಆಫ್ ಸ್ಟೇಟ್ಮೆಂಟ್ಸನ್ನು ರಿಪೀಟ್ ಮಾಡಬೇಕು ಅಂಥೇಳಿ ಟೈಮ್ ನನಗೆ ಮುಂಚಿತವಾಗಿ ಗೊತ್ತಿರಲ್ಲ. ಹೌದಾ? ಬಟ್ ನಾನು ಕಂಡೀಷ್ನಲ್ ಲೂಪಿಂಗ್ನಲ್ಲೂ ಕೂಡ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಅಥವಾ ಗ್ರೂಪ್ ಆಫ್ ಸ್ಟೇಟ್ಮೆಂಟ್ಸನ್ನು ಗ್ರೂಪ್ ಆಫ್ ಇನ್ಸ್ಟ್ರಕ್ಷನ್ಸನ್ನು ರಿಪೀಟೆಡಾಗಿ ಎಕ್ಸಿಕ್ಯೂಟ್ ಮಾಡಬೇಕು. ಎಲ್ಲಿ ಮಟ್ಟ ಎಕ್ಸಿಕ್ಯೂಟ್ ಮಾಡಬೇಕು ಅಂತಂದರೆ ಒಂದು ಕಂಡೀಷನ್ ನನಗೆ ಸ್ಯಾಟಿಸ್ಫೈ ಆಗುವವರೆಗೂ. ಅಂದರೆ ಅದು ಕಂಡೀಷನ್ ಟ್ರೂ ಆಗಿ 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 ಲಾಸ್ಟ್ ನಿಮಗೆ ಆ ಕಂಡೀಷನ್ ಫಾಲ್ಸ್ ಆಗುವವರೆಗೂ ನಾವೇನು ಮಾಡ್ತೀವಿ, ಸೆಟ್ ಆಫ್ ಸ್ಟೇಟ್ಮೆಂಟ್ಸನ್ನು ಅಥವಾ ಗ್ರೂಪ್ ಆಫ್ ಇನ್ಸ್ಟ್ರಕ್ಷನ್ಸನ್ನು ಎಕ್ಸಿಕ್ಯೂಟ್ ಮಾಡ್ತೀವಿ. ಬಟ್ ನನಗೆ ಕಂಡೀಷ್ನಲ್ ಲೂಪಿಂಗ್ನಲ್ಲಿ ಅದು ಎಷ್ಟು ಸತಿ ನಾನು ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಮೊದಲಿಗೆ ಗೊತ್ತಿರಲ್ಲ, ಮುಂಚಿತವಾಗಿ ಗೊತ್ತಿರಲ್ಲ. ಅಗೇನ್ ದೇರ್ ಆರ್ ಟೂ ಕಂಡೀಷ್ನಲ್ ಲೂಪಿಂಗ್ ಕನ್ಸೆಪ್ಟ್ಸ್ ಆರ್ ದೇರ್. ದೋಸ್ ಆರ್ ವೈಲ್ ಆ್ಯಂಡ್ ಡೂ ವೈಲ್. ಇಲ್ಲಿ ನೋಡಿ, ನಾವು ವೈಲ್ ಮತ್ತು ಡೂ ವೈಲ್ ಎರಡೂ ಕಂಡೀಷ್ನಲ್ ಲೂಪಿಂಗ್ ಕನ್ಸೆಪ್ಟ್ಸನ್ನು ಕಲಿತೀವಿ ನೆಕ್ಸ್ಟ್ ಸ್ಲೈಡ್ನಲ್ಲಿ. ಓಕೆ, ದೆನ್ ವಾಟ್ ಈಸ್ ದ ಮೀನಿಂಗ್ ಆಫ್ ಅನ್ಕಂಡೀಷ್ನಲ್ ಲೂಪಿಂಗ್? ಅನ್ಕಂಡೀಷ್ನಲ್ ಲೂಪಿಂಗ್, ದಿಸ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ಸ್ ಎ ಗ್ರೂಪ್ ಆಫ್ ಇನ್ಸ್ಟ್ರಕ್ಷನ್ಸ್ ಈಸ್ ರಿಪೀಟೆಡ್ ಫಾರ್ ಸ್ಪೆಸಿಫೈಡ್ ನಂಬರ್ ಆಫ್ ಟೈಮ್ಸ್. ಅನ್ಕಂಡೀಷ್ನಲ್ ಲೂಪಿಂಗ್ ಕನ್ಸೆಪ್ಟ್ ಈಸ್ ಫಾರ್ ಸ್ಟೇಟ್ಮೆಂಟ್. ಇಲ್ಲಿ ನೋಡಿ, ಕಂಡೀಷ್ನಲ್ನಲ್ಲಿ ನಾನು ವೈಲ್ ಮತ್ತು ಡೂ ವೈಲನ್ನು ತೊಗೊಂಡಿದ್ದೀನಿ, ಅನ್ಕಂಡೀಷ್ನಲ್ಲಿ ಏನು ತೊಗೋತಿದ್ದೀನಿ ಅಂತಂದರೆ ಫಾರನ್ನು ತೊಗೋತಿದ್ದೀನಿ. ಆಮೇಲೆ ನನಗೆ ಅನ್ಕಂಡೀಷ್ನಲ್ನಲ್ಲಿ ಎಷ್ಟು ಸತಿ ನಾನು ಆ ಸ್ಟೇಟ್ಮೆಂಟ್ಸನ್ನು ಎಕ್ಸಿಕ್ಯೂಟ್ ಮಾಡಬೇಕು ಅಂಥೇಳಿ ಮುಂಚಿತವಾಗಿ ಗೊತ್ತಿರುತ್ತೆ. ಅಂದರೆ ಸ್ಪೆಸಿಫೈಡ್ ನಂಬರ್ ಆಫ್ ಟೈಮ್ಸ್, ನನಗೆ ಇಷ್ಟೇ ನಂಬರ್ ಆಫ್ ಟೈಮ್ಸ್ ಆ ಲೈನನ್ನು ಅಂದರೆ ಆ ಸೆಟ್ ಆಫ್ ಸ್ಟೇಟ್ಮೆಂಟ್ಸನ್ನು ನಾನು ಏನು ಮಾಡ್ಬೋದು, ಎಕ್ಸಿಕ್ಯೂಟ್ ಮಾಡ್ಬೋದು, ಅದು ನನಗೆ ಮುಂಚಿತವಾಗಿ ಗೊತ್ತಿರತ್ತೆ. ಬಟ್ ಕಂಡೀಷನ್ನಲ್ಲಿ ನನಗೆ ಮುಂಚಿತವಾಗಿ ಗೊತ್ತಿರಲ್ಲ. ನೌ ಐ ವಾಂಟ್ ಟು ಎಕ್ಸ್ಪ್ಲೇನ್ ಇನ್ ಡಿಟೇಲ್ ವಾಟ್ ಈಸ್ ದ ಮೀನಿಂಗ್ ಆಫ್ ವೈಲ್ ಕನ್ಸ್ಟ್ರಕ್ಟ್ ವಿತ್ ಜನರಲ್ ಫಾರ್ಮ್, ಮೀನ್ಸ್ ಸಿಂಟ್ಯಾಕ್ಸ್, ಎಕ್ಸಾಂಪಲ್ ಆಸ್ ವೆಲ್ ಆಸ್ ಫ್ಲೋ ಚಾರ್ಟ್.
Okay, then what is the meaning of while construct? While construct is a pre-tested loop structure. This structure checks the condition at the beginning of the structure. The set of statements are executed again and again until the condition is true. When the condition becomes false, control is transferred out of the structure. ಇಲ್ನೋಡಿ ಈ ವೈಲ್ ಕಂಡೀಷನ್ ಅಂತಂದ್ರೆ ಏನು? ವೈಲ್ ಕಂಡೀಷನ್ ಅಂತಂತಂದ್ರೆ ನಾವು ವೈಲ್ ಅಂತೇಳಿ ಕೀವರ್ಡ್ ಬರಿತೀವಿ. ದ ಜನರಲ್ ಫಾರ್ಮ್ ಈಸ್ ವೈಲ್ ಈಸ್ ಅ ಕೀವರ್ಡ್ ವಿದಿನ್ ದ ಬ್ರೆಕೆಟ್ ಟೆಸ್ಟ್ ಕಂಡೀಷನ್ ಸ್ಟೇಟ್ಮೆಂಟ್ 1 ಟು ಸ್ಟೇಟ್ಮೆಂಟ್ ಎನ್ ನೆಕ್ಸ್ಟ್ ಎಂಡ್ ಆಫ್ ವೈಲ್. ಇಲ್ಲಿ ನೋಡಿ WHILE ಅಂತ ಹೇಳಿ ನಾನು ಏನು ಮಾಡಬೇಕು, ಸ್ಮಾಲ್ ಲೆಟರ್ನಲ್ಲಿ ಬರಿಬೇಕು. ವಿದಿನ್ ದ ಬ್ರೆಕೆಟ್ ಕಂಡೀಷನ್, ನಾನು ಯಾವ ಕಂಡೀಷನನ್ನು ಅಪ್ಲೈ ಮಾಡ್ತಿದ್ದೀನಿ ಆ ಕಂಡೀಷನನ್ನು ಬರಿಬೇಕು. ಆ ಕಂಡೀಷನನ್ನು ಬರೋದಾದ ನಂತರ ನಾನು ಏನು ಮಾಡಬೇಕು, ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಅಂದರೆ ಆ ಕಂಡೀಷನಿಗೆ ಅಪ್ಲೈ ಆಗ್ತಿರ್ತಕ್ಕಂಥ ಸೆಟ್ ಆಫ್ ಸ್ಟೇಟ್ಮೆಂಟ್ಸನ್ನು ಬರಿಬೇಕು. ಲಾಸ್ಟ್ಗೆ ನಾನು ಏನು ಹಾಕಬೇಕು, ವೈಲನ್ನು ಎಂಡ್ ಮಾಡಬೇಕು. ಹೌದಾ? ವೆನ್ ವಿ ಚೆಕ್ ದಿಸ್ ಟೆಸ್ಟ್ ಕಂಡೀಷನ್, ಇಫ್ ದಿಸ್ ಟೆಸ್ಟ್ ಕಂಡೀಷನ್ ಬಿಕಮ್ಸ್ ಟ್ರೂ, ದ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಆರ್ ಎಕ್ಸಿಕ್ಯೂಟೆಡ್. ಹೌ ಮೆನಿ ಟೈಮ್ಸ್ ದೀಸ್ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಆರ್ ಎಕ್ಸಿಕ್ಯೂಟೆಡ್ ಅಂಟಿಲ್ ಅಂಡ್ ಅನ್ಲೆಸ್ ದ ಟೆಸ್ಟ್ ಕಂಡೀಷನ್ ಬಿಕಮ್ಸ್ ಫಾಲ್ಸ್. ಫಸ್ಟ್ ಥಿಂಗ್ ಈಸ್, ಇನ್ ಓನ್ಲಿ ಫಸ್ಟ್ ಲೈನ್ ವಿ ಶುಡ್ ಚೆಕ್ ದ ಟೆಸ್ಟ್ ಕಂಡೀಷನ್. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಪ್ರೀಟೆಸ್ಟೆಡ್ ಲೂಪ್ ಸ್ಟ್ರಕ್ಚರ್. ಇಲ್ಲಿ ನಾವೇನು ಮಾಡ್ತೀವಿ ವೈಲ್ನಲ್ಲಿ ಅಂತಂದರೆ, ವೈಲ್ನಲ್ಲಿರ್ತಕ್ಕಂಥ ಕಂಡೀಷನನ್ನು ಮೊದಲಿಗೆ ಚೆಕ್ ಮಾಡ್ತೀವಿ, ನಂತರ ನಾವೇನು ಮಾಡ್ತೀವಿ ಆ ಕಂಡೀಷನನ್ನು ಚೆಕ್ ಮಾಡಿ ಆ ಕಂಡೀಷನ್ ಟ್ರೂ ಇದ್ದರೆ ಮಾತ್ರ ಸೆಟ್ ಆಫ್ ಸ್ಟೇಟ್ಮೆಂಟ್ಸನ್ನು ಎಕ್ಸಿಕ್ಯೂಟ್ ಮಾಡ್ತೀವಿ. ಆ ಕಂಡೀಷನ್ ಫಾಲ್ಸ್ ಇತ್ತು ಅಂತ ಅಂದಾಗ ನನ್ನ ಕರ್ಸರ್ ಏನಾಗುತ್ತೆ, ವೈಲ್ ಲೂಪ್ ಬಿಟ್ಟು ಹೊರಗಡೆ ಬರುತ್ತೆ. ಹೌದಾ? ಎಕ್ಸಾಂಪಲ್ ನೋಡಿ, ಐ ಈಕ್ವಲ್ ಟು ಒನ್, ಒನ್ ವ್ಯಾಲ್ಯೂ ಈಸ್ ಅಸೈನ್ಡ್ ಫಾರ್ ದ ವೇರಿಯೇಬಲ್ ಐ ವಿತ್ ದ ಹೆಲ್ಪ್ ಆಫ್ ಈಕ್ವಲ್ ಸೈನ್. ನೆಕ್ಸ್ಟ್ ಈಸ್ ವೈಲ್, ವಿದಿನ್ ದ ಬ್ರೆಕೆಟ್ ಕಂಡೀಷನ್ ಈಸ್ ದೇರ್, ದಟ್ ಈಸ್ ಐ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 5. ನೆಕ್ಸ್ಟ್ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಆರ್ ಪ್ರಿಂಟ್ ಐ ಎಂಡೆಡ್ ವಿತ್ ಸೆಮಿ ಕೂಲನ್, ಐ ಈಸ್ ಈಕ್ವಲ್ಸ್ ಟು ಐ ಪ್ಲಸ್ 1 ಎಂಡೆಡ್ ವಿತ್ ಸೆಮಿ ಕೂಲನ್. ನೆಕ್ಸ್ಟ್ ವೈಲ್ ಲೂಪ್ ಎಂಡ್, ದಟ್ ಈಸ್ ಎಂಡ್ ಆಫ್ ವೈಲ್. ಈ ಎಕ್ಸಾಂಪಲ್ನಲ್ಲಿ ನಾನು ಹೇಳ್ತಿರೋದೇನು ಅಂತಂದಾಗ, ಮೊದಲಿಗೆ ನಾನು ಏನು ಮಾಡಿದ್ದೀನಿ, ಐ ಈಕ್ವಲ್ ಟು 1 ಅಂಥೇಳಿ ಒನ್ ವ್ಯಾಲ್ಯೂವನ್ನು ಐಕ್ಕೆ ಈಕ್ವಲ್ ಸೈನ್ನಿಂದ ಅಸೈನ್ ಮಾಡಿದ್ದೀನಿ. ಅಂದರೆ ನನಗೆ ಐ ವ್ಯಾಲ್ಯೂ ಏನಾಗತ್ತೆ, ಇನಿಷಿಯಲಿ 1 ಆಗತ್ತೆ. ನಾನಿಲ್ಲಿ ಕಂಡೀಷನ್ ಬರೆದಿದ್ದೀನಿ, ಕಂಡೀಷನ್ನಲ್ಲಿ ಏನು ಬರೆದಿದ್ದೀನಿ ಅಂತಂದರೆ ಐ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 5. ಇದನ್ನು ಚೆಕ್ ಮಾಡಬೇಕು, ಐ ವ್ಯಾಲ್ಯೂ ಎಷ್ಟಿದೆ ನನಗೆ, 1 ಇದೆ. ಅಂದರೆ 1 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 5. ಹೌದಾ? ದಿಸ್ ಕಂಡೀಷನ್ ಬಿಕಮ್ಸ್ ಟ್ರೂ. ಇಫ್ ದಿಸ್ ಟೆಸ್ಟ್ ಕಂಡೀಷನ್ ಬಿಕಮ್ಸ್ ಟ್ರೂ, ದೀಸ್ ಟೂ ಸ್ಟೇಟ್ಮೆಂಟ್ಸ್ ಆರ್ ಎಕ್ಸಿಕ್ಯೂಟೆಡ್ ಅಗೇನ್ ಆ್ಯಂಡ್ ಅಗೇನ್ ಅಂಟಿಲ್ ದಿಸ್ ಕಂಡೀಷನ್ ಬಿಕಮ್ಸ್ ಫಾಲ್ಸ್. ಇಲ್ಲಿ ನೋಡಿ, ನಾನು ಈ ಎರಡು ಸೆಟ್ ಆಫ್ ಸ್ಟೇಟ್ಮೆಂಟ್ಸನ್ನು ಎಷ್ಟು ಸತಿ ರಿಪೀಟೆಡ್ಲಿ ಎಕ್ಸಿಕ್ಯೂಟ್ ಮಾಡಬೇಕು, ಈ ಕಂಡೀಷನ್ ನನಗೆ ಫಾಲ್ಸ್ ಆಗುವವರೆಗೂ ಎಕ್ಸಿಕ್ಯೂಟ್ ಮಾಡಬೇಕು. ಹೌದಾ? ಐ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 5. ಎಸ್, ರೈಟ್. ದಿಸ್ ಟೆಸ್ಟ್ ಕಂಡೀಷನ್ ಬಿಕಮ್ಸ್ ಟ್ರೂ. ನೆಕ್ಸ್ಟ್ ಪ್ರಿಂಟ್ ಐ, ಹೌ ಮಚ್ ಈಸ್ ದ ವ್ಯಾಲ್ಯೂ ಫಾರ್ ಐ ಹಿಯರ್, ಹೌ ಮಚ್ ಈಸ್ ದ ವ್ಯಾಲ್ಯೂ ಫಾರ್ ಐ ಹಿಯರ್, ಐ ಈಸ್ 1. ಓಕೆ, ಪ್ರಿಂಟ್ ದಟ್ 1 ವ್ಯಾಲ್ಯೂ. ನೆಕ್ಸ್ಟ್ ಐ ವಿಲ್ ಬಿ ಇನ್ಕ್ರಿಮೆಂಟಿಂಗ್ ಬಿಕಾಸ್ ಐ ಈಸ್ ಈಕ್ವಲ್ ಟು ಐ ಪ್ಲಸ್ 1. ಇನ್ಕ್ರಿಮೆಂಟ್ ದ ಐ ವ್ಯಾಲ್ಯೂ ಬೈ 1. 1 ಪ್ಲಸ್ 1 ಈಸ್ ಹೌ ಮಚ್ ಹಿಯರ್, 2. ನೌ ಗೋ ಫಾರ್ ದಿಸ್ ಕಂಡೀಷನ್, 2 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 5. ಚೆಕ್ ಫಾರ್ ದಿಸ್ ಕಂಡೀಷನ್, ಎಸ್, 2 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 5. ದಿಸ್ ಕಂಡೀಷನ್ ಬಿಕಮ್ಸ್ ಟ್ರೂ, ಅಗೇನ್ ಯು ವಿಲ್ ಎಕ್ಸಿಕ್ಯೂಟ್ ದೀಸ್ 2 ಲೈನ್ಸ್, ಪ್ರಿಂಟ್ ಐ. ನೌ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಐ ಹಿಯರ್, ಐ ಬಿಕಮ್ಸ್ 2. ಪ್ರಿಂಟ್ ದಟ್ 2 ವ್ಯಾಲ್ಯೂ. ನೆಕ್ಸ್ಟ್ ಐ ವಿಲ್ ಬಿ ಇನ್ಕ್ರಿಮೆಂಟೆಡ್ ಅಗೇನ್, ಐ ಈಸ್ ಈಕ್ವಲ್ಸ್ ಟು ಐ ಪ್ಲಸ್ 1, ಮೀನ್ಸ್ 2 ಪ್ಲಸ್ 1 ಈಸ್ 3. ನೌ ದ ವ್ಯಾಲ್ಯೂ ಆಫ್ ಐ ಈಸ್ ಈಕ್ವಲ್ ಟು 3. ಅಗೇನ್ ಯು ಗೋ ಫಾರ್ ವೈಲ್ ಲೂಪ್, ಐ ಬಿಕಮ್ಸ್ 3. ನೌ 3 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 5. ಚೆಕ್ ಫಾರ್ ದಿಸ್ ಕಂಡೀಷನ್, 3 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 5. ರೈಟ್, 3 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 5. ಸೊ ಪ್ರಿಂಟ್ ದ ವ್ಯಾಲ್ಯೂ ಆಫ್ ಐ. ಹೌ ಮಚ್ ಈಸ್ ದ ವ್ಯಾಲ್ಯೂ ಆಫ್ ಐ ಹಿಯರ್, 3. ಸೊ 3 ಈಸ್ ಪ್ರಿಂಟೆಡ್ ಇನ್ ದ ಔಟ್ಪುಟ್ ಸ್ಕ್ರೀನ್. ಅಗೇನ್ ಯು ಶುಡ್ ಇನ್ಕ್ರಿಮೆಂಟ್ ದ ಐ ವ್ಯಾಲ್ಯೂ, ದಟ್ ಈಸ್ ಐ ಈಕ್ವಲ್ ಟು ಐ ಪ್ಲಸ್ 1. ಐ ಈಕ್ವಲ್ ಟು ಐ ಪ್ಲಸ್ 1 ಮೀನ್ಸ್ 3 ಪ್ಲಸ್ 1 ಈಸ್ 4. ನೌ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಐ ಹಿಯರ್, ಐ ಈಕ್ವಲ್ ಟು 4. ಅಗೇನ್ ಗೋ ಫಾರ್ ದಿಸ್ ವೈಲ್ ಲೂಪ್, 4 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 5. ಚೆಕ್ ಫಾರ್ ದಿಸ್ ಕಂಡೀಷನ್,
4 is less than or equal to 5. This condition becomes true. So print I. What is the value of I here? The I becomes 4. So print the 4 value in the output screen. Okay, next increment the I value again. I is equals to I plus 1. What is the value of I in the last step? 4. That is 4 plus 1 is equals to 5. Check for this while loop again. 5 is less than or equal to 5. This also becomes true because 5 is equal to 5. Next, set of two statements are executed. Print I. I means 5. 5 is printed in the output screen. Next, you should increment the I value by 1. I equal to I plus 1, that is 5 plus 1. 5 plus 1 is 6. The 6 value is stored in the variable I. Again, go for the while loop. When you go for the while loop, the value of I becomes 6. Check for the condition. 6 is less than or equal to 5. No, that condition becomes false. So you should come out of the end of while. Now what is the output? 1, 2, 3, 4, 5 is your output of that particular while construct. Illodi. ಈ ಎಕ್ಸಾಂಪಲ್ನಲ್ಲಿ ನಾನು ಹೇಳ್ತಿರೋದು ಏನು ಅಂತಂದಾಗ, ಮೊದಲಿಗೆ ನಾನು ಏನು ಮಾಡಿದ್ದೀನಿ, ಐ ಈಕ್ವಲ್ ಟು 1 ವ್ಯಾಲ್ಯೂವನ್ನು ತಗೊಂಡಿದ್ದೀನಿ. ಅಂದರೆ ಐ ಈಕ್ವಲ್ ಟು 1 ಆಗತ್ತೆ. ಇನಿಷಿಯಲಿ ನನಗೆ ಐ ವ್ಯಾಲ್ಯೂ ಎಷ್ಟಿರುತ್ತೆ? 1 ಇರುತ್ತೆ. ನಾನು ನೆಕ್ಸ್ಟ್ ಏನು ತೊಗೊಂಡಿದ್ದೀನಿ? ವೈಲ್ ಕಂಡೀಷನನ್ನು ತೊಗೊಂಡಿದ್ದೀನಿ. ಫಸ್ಟ್ ಯು ಶುಡ್ ಚೆಕ್ ದ ಕಂಡೀಷನ್, ದೆನ್ ಇಫ್ ದಟ್ ಕಂಡೀಷನ್ ಬಿಕಮ್ಸ್ ಟ್ರೂ ಎಕ್ಸಿಕ್ಯೂಟ್ ದ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್, ಅದರ್ವೈಸ್ ಯು ಶುಡ್ ಕಮ್ ಔಟ್ ಫ್ರಮ್ ದ ವೈಲ್ ಲೂಪ್. ಓಕೆ, ನೀವೇನು ಮಾಡಬೇಕು, ಮೊದಲಿಗೆ ಕಂಡೀಷನ್ ಅನ್ನು ಚೆಕ್ ಮಾಡಬೇಕು. ಆ ಕಂಡೀಷನ್ ಅನ್ನು ಚೆಕ್ ಮಾಡಬೇಕು ಅಂತಂದಾಗ ನನಗೆ ಐ ವ್ಯಾಲ್ಯೂ ಮುಂಚಿತವಾಗಿ ಗೊತ್ತಿರಬೇಕು, ಹೌದಾ? ಅಂದರೆ ನಾನು ಐ ಈಕ್ವಲ್ ಟು ಎಷ್ಟು ತೊಗೊಂಡಿದ್ದೀನಿ? ವ್ಯಾಲ್ಯೂ 1 ತೊಗೊಂಡಿದ್ದೀನಿ. ಚೆಕ್ ಮಾಡಿ, 1 ಲೆಸ್ ದೆನ್ ಆರ್ ಈಕ್ವಲ್ ಟು 5. 5 ವ್ಯಾಲ್ಯೂ ಕಿತ್ತಲ 1 ವ್ಯಾಲ್ಯೂ ನನಗೆ ಸಾಂದಿದೆ, ಹೌದಾ? ಅಂದರೆ ಆ ಕಂಡೀಷನ್ ಟ್ರೂ ಆದಾಗ ನಾನು ಏನು ಮಾಡಬೇಕು? ಎರಡೂ ಸೆಟ್ ಆಫ್ ಸ್ಟೇಟ್ಮೆಂಟ್ಸನ್ನು ಎಕ್ಸಿಕ್ಯೂಟ್ ಮಾಡಬೇಕು. ಒಂದು ಪ್ರಿಂಟ್ ಐ, ಒಂದು ಐ ಈಕ್ವಲ್ ಟು ಐ ಪ್ಲಸ್ 1. ಈ ಎರಡೂ ಸೆಟ್ ಆಫ್ ಸ್ಟೇಟ್ಮೆಂಟ್ಸನ್ನು ಎಕ್ಸಿಕ್ಯೂಟ್ ಮಾಡಬೇಕು. ಪ್ರಿಂಟ್ ಐ ಅಂತಂದಾಗ ನನಗೆ ಐ ವ್ಯಾಲ್ಯೂ ಎಷ್ಟಿದೆ? 1 ಇದೆ. ಸೊ ನಾನೇನು ಮಾಡಿದ್ದೀನಿ, ಔಟ್ಪುಟ್ ಸ್ಕ್ರೀನಲ್ಲಿ 1 ಅಂಥೇಳಿ ಪ್ರಿಂಟ್ ಮಾಡಿದ್ದೀನಿ. ಮತ್ತೆ ನೀವೇನು ಮಾಡಬೇಕು? ವಾಪಸ್ ವೈಲ್ ಲೂಪಿಗೆ ಹೋಗಬೇಕು. ಎಲ್ಲಿ ಮಟ್ಟ ನೀವು ವೈಲ್ ಲೂಪಿಗೆ ಎಕ್ಸಿಕ್ಯೂಟ್ ಮಾಡಬೇಕು ಅಂತಂದರೆ, ಆ ವೈಲ್ಡ್ ಕಂಡೀಷನ್ನಲ್ಲಿ ಇರ್ತಕ್ಕಂಥ ಕಂಡೀಷನ್ ನನಗೇನಾಗಬೇಕು? ಫಾಲ್ಸ್ ಆಗಬೇಕು. ಅಲ್ಲಿವರೆಗಿನ ನಾನು ಏನು ಮಾಡಬೇಕು? ರಿಪೀಟೆಡ್ ಆಗಿ ಅವೆರಡು ಸೆಟ್ ಆಫ್ ಸ್ಟೇಟ್ಮೆಂಟ್ಸನ್ನು ಎಕ್ಸಿಕ್ಯೂಟ್ ಮಾಡ್ತಾ ಹೋಗಬೇಕು. ಈಗೇನಾಯಿತು? ಐ ವ್ಯಾಲ್ಯೂ 1 ಅಂಥೇಳಿ ಪ್ರಿಂಟ್ ಆಯಿತು. ನೆಕ್ಸ್ಟ್ ನಾನು ಏನು ಮಾಡ್ತಿದ್ದೀನಿ? ನೆಕ್ಸ್ಟ್ ಲೈನ್ನಲ್ಲಿ ಐ ಈಕ್ವಲ್ ಟು ಐ ಪ್ಲಸ್ 1 ಅಂಥೇಳಿ ಕೋಡ್ ಬರೆದಿದ್ದೀನಿ. ಐ ಈಕ್ವಲ್ ಟು ಐ ಪ್ಲಸ್ 1 ಅಂದರೆ ಏನು? ಐ ಪ್ಲಸ್ ಪ್ಲಸ್ ಅಂತ ಅರ್ಥ. ಐ ಪ್ಲಸ್ ಪ್ಲಸ್ ಮೀನ್ಸ್ ಇನ್ಕ್ರಿಮೆಂಟ್ ದ ಐ ವ್ಯಾಲ್ಯೂ ಬೈ 1 ಅಂತ ಅರ್ಥ. ಅಂದರೆ ಐ ವ್ಯಾಲ್ಯೂವನ್ನು ಎಷ್ಟಿರತ್ತೋ ಆ ನಂಬರಿಗೆ 1 ಅನ್ನು ಆ್ಯಡ್ ಮಾಡ್ತೀವಿ ಅಂತ ಅರ್ಥ, ಹೌದಾ? ಈಗ ನನಗೆ ಇನಿಷಿಯಲಿ ಐ ವ್ಯಾಲ್ಯೂ ಎಷ್ಟಿದೆ? 1 ಇದೆ. ಸೊ ಪ್ಲಸ್ 1 ಪ್ಲಸ್ 1 ಆದಾಗ ನನಗೆ ಐ ವ್ಯಾಲ್ಯೂ ಏನಾಗುತ್ತೆ? 2 ಆಗತ್ತೆ, ಹೌದಾ? ನೌ ಐ ವ್ಯಾಲ್ಯೂ ಬಿಕಮ್ಸ್ 2. ಅಗೇನ್ ನೀವೇನು ಮಾಡಬೇಕು? ವೈಲ್ ಲೂಪಿಗೆ ಹೋಗಬೇಕು. 2 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 5, ಹೌದಾ? 2 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 5, ಆ ಕಂಡೀಷನ್ ಟ್ರೂ ಆಯ್ತಾ? ಮತ್ತೆ ನೀವೇನು ಮಾಡಬೇಕು? ಪ್ರಿಂಟ್ ಐ ಮತ್ತು ಐ ಈಕ್ವಲ್ ಟು ಐ ಪ್ಲಸ್ 1 ಎರಡೂ ಲೈನನ್ನು ಎಕ್ಸಿಕ್ಯೂಟ್ ಮಾಡಬೇಕು. ಅದೇ ರೀತಿ ಎಲ್ಲಿವರೆಗೂ ಮಾಡಬೇಕು? ಐ ಈಕ್ವಲ್ ಟು 5 ಆಯಿತು. 5 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 5 ಅಂದರೆ ಎರಡರಲ್ಲಿ 1 ಕಂಡೀಷನ್ ನನಗೇನಾಗಬೇಕು? ಟ್ರೂ ಆಗಬೇಕು. ನನಗೆ ಯಾವ ಕಂಡೀಷನ್ ಟ್ರೂ ಆಗುತ್ತೆ? 5 ಈಸ್ ಈಕ್ವಲ್ ಟು 5 ಕಂಡೀಷನ್ ಟ್ರೂ ಆಗುತ್ತೆ. ಅದು ಟ್ರೂ ಆದಾಗ ಮತ್ತೆ ಎರಡು ಸೆಟ್ ಆಫ್ ಸ್ಟೇಟ್ಮೆಂಟ್ಸನ್ನು ಎಕ್ಸಿಕ್ಯೂಟ್ ಮಾಡಬೇಕು. ಪ್ರಿಂಟ್ ಐ ಅಂತಂದಾಗ 5 ನ ಪ್ರಿಂಟ್ ಮಾಡ್ತೀವಿ. ಐ ಈಕ್ವಲ್ ಟು ಐ ಪ್ಲಸ್ 1 ಅಂದಾಗ 5 ಈಕ್ವಲ್ ಟು 5 ಪ್ಲಸ್ 1 ಏನಾಯಿತು? ನನಗೆ 6 ಆಯಿತು. ಅಂದರೆ ಐ ವ್ಯಾಲ್ಯೂನಲ್ಲಿ ನನಗೆ ಯಾವ ನಂಬರ್ ಸ್ಟೋರ್ ಆಗುತ್ತೆ? 6 ನಂಬರ್ ಸ್ಟೋರ್ ಆಗುತ್ತೆ. ಅಗೇನ್ ನೀವೇನು ಮಾಡಬೇಕು? ವೈಲ್ ಕಂಡೀಷನನ್ನು ಚೆಕ್ ಮಾಡಬೇಕು. ಈಗೇನಾಗತ್ತೆ? 6 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 5 ಆಗತ್ತೆ. 6 5ಕ್ಕಿಂತ ಲಾರ್ಜೆಸ್ಟ್ ನಂಬರ್ ಇದೆ, ಹೌದಾ? ಅಂದರೆ ನನಗೇನಾಗತ್ತೆ? ಆ ಕಂಡೀಷನ್ ಫಾಲ್ಸ್ ಆಗತ್ತೆ. ಆ ಕಂಡೀಷನ್ ಫಾಲ್ಸ್ ಆದಾಗ ನೀವೇನು ಮಾಡಬೇಕು? ಎಂಡ್ ಆಫ್ ವೈಲ್, ಅಂದರೆ ವೈಲ್ ಲೂಪ್ ಬಿಟ್ಟು ಹೊರಗಡೆ ಬರಬೇಕು. ದಿಸ್ ಈಸ್ ದ ಒನ್ ಸ್ಮಾಲ್ ಎಕ್ಸಾಂಪಲ್ ಫಾರ್ ವೈಲ್ ಕನ್ಸ್ಟ್ರಕ್ಟ್. ನೆಕ್ಸ್ಟ್ ಐ ವಾಂಟ್ ಟು ಎಕ್ಸ್ಪ್ಲೈನ್ ದ ಫ್ಲೋ ಚಾರ್ಟ್ ಆಫ್ ದಟ್ ವೈಲ್ ಕನ್ಸ್ಟ್ರಕ್ಟ್. ಓಕೆ, ಫಸ್ಟ್ ವಿ ವಿಲ್ ಚೆಕ್ ದ ಟೆಸ್ಟ್ ಕಂಡೀಷನ್. ಇಫ್ ದ ಟೆಸ್ಟ್ ಕಂಡೀಷನ್ ಬಿಕಮ್ಸ್ ಟ್ರೂ, ಎಕ್ಸಿಕ್ಯೂಟ್ ದ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್. ಹೌ ಮೆನಿ ಟೈಮ್ಸ್ ವಿ ಎಕ್ಸಿಕ್ಯೂಟ್ ದ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್? ಅಂಟಿಲ್ ಅಂಡ್ ಅನ್ಲೆಸ್ ದಟ್ ಟೆಸ್ಟ್ ಕಂಡೀಷನ್ ಬಿಕಮ್ಸ್ ಫಾಲ್ಸ್.
Okay, if that test condition becomes false, exit the while statement and execute the next executable statements. Right, this is the explanation of while construct. Okay, thank you.